ಆದ್ರೆ ದರ್ಶನ್ ತನ ಏನಿಲ್ಲ ಅಂತಲ್ಲ, ಅದ್ರ ಸ್ವಲ್ಪ ಸ್ವಲ್ಪ ಇದೆ, ತುಣುಕಾಗಿದೆ. ಸೊ ಒಂದೊಳ್ಳೆ ಎಂಟರ್ಟೈನ್ ಮೂವಿ ಅಂತ ಹೇಳ್ಬೋದು ನಾನು. ಹೊಸ ಜಾನರ್. ಸೊ ಹಾಗಾದ್ರೆ ಅದು ನಿಮ್ಗೆ ಹೆಂಗ್ ಅನ್ಸು, ಲೈಕ್ ಅದನ್ನ ಒಪ್ಪಿಸ್ಕೊಳಕ್ಕೆ ಈಸಿ ಆಯ್ತಾ ಅಥವಾ ಒಂದೇನಾದ್ರೂ ನಾವು ಮುಖ ಬಣ್ಣ ಹಾಕ್ತೀವ ಹಾಕಿದ ತಕ್ಷಣ ಈ ಪಾತ್ರ ಅಂತ ಹೇಳ್ತಾರೆ, ಆ ಪಾತ್ರದಲ್ಲಿ ಹೋಗ್ತಾ ಇರ್ತೀವಿ ಅಷ್ಟೇ. ಇನ್ನೊಂದು ಈ ಸಿನಿಮಾದಲ್ಲಿ ನಮ್ಮೆಲ್ರಿಗೂ ಬಹಳ ಇಷ್ಟ ಆಗುವಂತ ಒಂದ್ ಸನ್ನಿವೇಶ ಏನು ಅಂತ ನಮಗ್ ಗೊತ್ತಿಲ್ಲ, ಬಟ್ ಒಂದ್ ಟೀಸರ್ ಆಗಿರ್ಬೋದು, ನೀವು ಮಾತಾಡೋದ್ರಲ್ಲಾಗಿರ್ಬೋದು, ಪೇಪರ್ ಮ್ಯಾಗಝಿನ್ ಗಳು ನೋಡಿದಾಗ ನಮ್ಮ ನೆಚ್ಚಿನ ದೇವರಾಜ್ ಸರ್ ಅವರು ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಅಂದ್ರೆ ವಯಸ್ಸಿಗೆ ಮೀರಿದಂತಹ ಪಾತ್ರ ಅದು. ಸೊ ತಾತ ಮೊಮ್ಮಗನ ಒಂದು ಅನುಬಂಧ ತೋರಿಸಿದ್ದೀರಾ ಸರ್? ನೀವು ಸಿನಿಮಾ ನೋಡಿದ ತಕ್ಷಣ ಒಂದು ಅನ್ಕೋಬೋದು ಏನಂತಂದ್ರೆ, ಈ ತರ ಒಬ್ಬ ತಾತ ಇರಬೇಕು ಅಂತ. ಈ ತರ ಒಬ್ಬ ತಾತ ಇದ್ರೆ ಎಲ್ಲ ಮೊಮ್ಮಕ್ಕಳು ತುಂಬಾ ಚೆನ್ನಾಗಿರ್ತಾರೆ. ತಾತ ಅನ್ಬಾರ್ದಮ್ಮ, ಬಟ್ ಆ ಪಾತ್ರದಲ್ಲಿ ತುಂಬಾ ಮುದ್ದಾಗಿ ಕಾಣಿಸ್ತಾರೆ ಸರ್. ದರ್ಶನ್ ಸರ್ ಅಂತ ಹೇಳ್ತಾ ಇದಾರೆ, ಹೌದಾ ದೇವರಾಜ್ ಸರ್? ಸರಿ, ಈಗ ಈ ಸಿನಿಮಾ ಶೂಟಿಂಗ್ ಅಲ್ಲಿ ಆ ತಾತನ ಪಾತ್ರ ಜೊತೆ ಆಕ್ಟ್ ಎಲ್ಲ ಮಾಡ್ಬೇಕಾರೆ ನಿಮ್ ತಾತ ನೆನಪಾಗ್ತಿದ್ರ ನಮ್ಗೆ? ನಮ್ಗೆ ಅದೃಷ್ಟ ಇರ್ಲಿಲ್ಲ. ಸೊ ಅವ್ರನ್ನ ನೋಡಿದ್ದ ಇದಿಲ್ಲ. ಎನಿವೇಸ್, ಓಕೆ ದರ್ಶನ್ ಸರ್, ಈ ಒಂದು ಸಿನಿಮಾದ ಟೀಸರ್ ಅನ್ನ ನಾವು ತುಂಬಾ ಲೇಟ್ ಆಗಿ ರಿಲೀಸ್ ಮಾಡಿದ್ವಿ, ಅದು ಬಹಳ ಬೇಜಾರು. ಎಲ್ಲರೂ ಕಾಯ್ತಾ ಇದ್ರು ಟೀಸರ್ ಯಾವಾಗ ಬರುತ್ತೆ ಅಂತ ಹೇಳಿ. ಸೊ ಫೈನಲಿ ನಮ್ಗೆ ಟೀಸರ್ ನೋಡುವಂತ ಒಂದು ಅವಕಾಶ ಸಿಕ್ತು. ಅಮೇಝಿಂಗ್ ರೆಸ್ಪಾನ್ಸ್ ಇದೆ ಎಲ್ಲಾ ಕಡೆ. ಅಂಡ್ ಟೀಸರ್ ನ ಸ್ಪೆಷಾಲಿಟಿ ಏನಂದ್ರೆ ದರ್ಶನ್ ಸರ್ ಅವರ ಒಂದು ಡಿಫರೆಂಟ್ ಲುಕ್. ಅಂಡ್ ಫಸ್ಟ್ ಟೈಮ್ ಸರ್ ನಾನು ಹೇಳ್ಬೇಕು ಸರ್, ಆ ಸ್ಪೋರ್ಟ್ಸ್ ಲುಕ್ ಅದೇನಿದೆ, ರಗ್ಬಿನ ಫುಟ್ಬಾಲ್ ಏನ್ ಲುಕ್ ಇದ್ರ, ಲುಕ್ ಸೋ ಹ್ಯಾಂಡ್ಸಮ್ ಅಂತ ಅಂದ್ರೆ ಪ್ರಕಾಶ್ ಈಸ್ ದ ಡಿಸೈನರ್, ವಿ ಡಿಡ್ ಎವ್ರಿಥಿಂಗ್. ಸೊ ಪ್ರಕಾಶ್ ಗೋಪ್ ಕ್ರೆಡಿಟ್ ಅಲ್ಲಿ. ಸೊ ಹೇಳಿ ಸರ್, ಡಿಫರೆಂಟ್ ಡಿಫರೆಂಟ್ ಲುಕ್ಸ್ ಹೇಗಿತ್ತು ನಿಮಗೆ ಸಿನಿಮಾದಲ್ಲಿ? ಎಷ್ಟು ಅಲ್ಲಿ ನಾವು ಒದಗೊಂಡು ಪ್ರತಿಯೊಂದು ಕಾಸ್ಟ್ಯೂಮಿಂದ ಆಗಲಿ ಎಲ್ಲಾನು ಪ್ರಕಾಶ್ ಕೂತ್ಕೊಂಡಿಲ್ಲ, ಹಿಂಗೆ ಇರ್ಬೇಕು ಅಂತ, ನಂಗೆ ಹಿಂಗೆ ಇರ್ಬೇಕು ಅಂತ ಹಿಂಗೆ ಪ್ಲಾನ್. ಸೊ ಎವ್ರಿ ಕ್ರೆಡಿಟ್ ಗೋಸ್ ಟು ಪ್ರಕಾಶ್. ಸೋ ಸರ್ ಥ್ಯಾಂಕ್ ಯು ಸರ್. ಈಗ ಫೈನಲಿ ನಾನು ಈ ಪ್ರಶ್ನೆ ಕೇಳಲಿಲ್ಲ ಅಂದ್ರೆ ಮೈಸೂರು ನಮಗೆ ಬೆಂಗಳೂರಿಗೆ ಹೋಗೋದಕ್ಕೆ ಬಿಡೋದಿಲ್ಲ. ಮೈಕ್ ಇದೆ ಅಂದ್ಮೇಲೆ ಒಂದು ಡೈಲಾಗ್ ಹೇಳಲಿಲ್ಲ ಅಂದ್ರೆ ಡೈಲಾಗ್ ಹೇಳ್ತಿಲ್ಲ ಅಂತಂದ್ರೆ ನಾ ಒಂದೇ ಹೇಳ್ತೀನಿ, ಯಾವ್ದಾದ್ರು ಬೇರೆ ಊರ್ಗೆ ಹೋದ್ರೆ ನಾನಲ್ಲಿ ಹೊಸಪ್ಪ, ಮೈಸೂರು ನಾನು ತುಂಬಾ ಅಳುಪಮ್ಮ. ಎಪ್ಪತ್ತೈದು% ಎಲ್ಲರೂ ನಾನು ಮೋಸ್ಟ್ ಇಲ್ಲಿಂದಾನು ನೋಡಿರ್ಬೋದು, ಇಲ್ಲಿಂದಾನು ನೋಡಿರ್ಬೋದು, ಇಲ್ಲಿಂದಾನು ನೋಡಿರ್ಬೋದು. ಸೊ ಮೈಸೂರು ಜನಗಳ ಹತ್ರ ಏನ್ ಹೇಳಿ, ಏನಾದ್ರೆ ಮಾತಾಡಿದ್ರೆ ಇಪ್ಪತ್ತೈದು ಗೊತ್ತು ನೋಡಿದ್ರಿ ಮನೆ ಹತ್ರ.